हरे राम। ईश्वरो गुरुरात्मेति मूर्तिभेद विभागिने व्योमवद्व्याप्तदेहाय दक्षिणामूर्तये नमः। ಪಂಚಭೂತಗಳು ಪರಮಾತ್ಮನಂತೆ, ಪರಮಾತ್ಮನದೇ ವ್ಯಕ್ತರೂಪ, ಅದು ದೇವರೇ. ನಿಂತಂದೆಲ್ಲ ಕುಡಿಯುವ ನೀರು, ಉಸಿರಾಡುವ ಗಾಳಿ, ಬೆಚ್ಚಗಿಡುವ ಬೆಂಕಿ, ಎಲ್ಲಕ್ಕೂ ಅವಕಾಶ ಕೊಡುವ ಆಕಾಶ, ದೇವರದೇ ವ್ಯಕ್ತರೂಪಗಳು ಇವು. ದೇವರೇ ಆ ರೂಪದಲ್ಲಿ ಬಂದಿದ್ದು. ಅದಿಲ್ಲ ಅಂದರೆ ಇಷ್ಟೆಲ್ಲ ಉಪಕಾರ ಮಾಡೋಕ್ಕೆ ಸಾಧ್ಯವ? ಒಂದು ಮನುಷ್ಯನಿಗೆ ಅಥವಾ ಜೀವಜಾಲಗಳಿಗೆ ಅವು ಮಾಡುವ ಉಪಕಾರ ಅತ್ಯದ್ಭುತವಾಗಿರುವಂಥದ್ದು. ನಾವು ಅವುಗಳನ್ನು ನೆನಪಿಸ್ಕೊಳ್ಳೋದೇ ಇಲ್ಲ. ಎಲ್ಲರೂ ಲೇಖನ ಬರೀಬೇಕಾದ್ರೆ ಅಥವಾ ಕವಿತೆ ಬರೀಬೇಕಾದ್ರೆ ಅಂಥ ಸಮಯದಲ್ಲಿ ಭೂಮಿದೋ ಗಾಳಿದೋ ನೆನಪಾಗ್ಬೋದು ಹೊರತು, ಸಹಜವಾಗಿ ಮನುಷ್ಯ ಧನ್ಯವಾದ ಅರ್ಪಣೆ ಮಾಡ್ತಾನ ಭೂಮಿಗೋ ಗಾಳಿಗೋ ನೀರಿಗೋ ಅರ್ಪಣೆ ಮಾಡ್ತಾನೆ? ಯಾರನ್ನೋ ಪ್ಲೀಸ್ ಮಾಡೋದಕ್ಕೆ, ಯಾರನ್ನೋ ಮೆಚ್ಚಿಸೋದಕ್ಕೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾನೆ ಹೊರತು, ಹೃದಯದಿಂದ ಭೂಮಿಯನ್ನು ಕುರಿತು, ಅಮ್ಮ ನಿನ್ನ ಕಾರಣಕ್ಕೋಸ್ಕರ ನಾನು ನಿಂತಿದ್ದೇನೆ ಇವತ್ತು, ನಾನು ನಿಲ್ಲಬೇಕು ನಿನ್ನ ಕಾರಣ ಅಂತ ನೆಲಕ್ಕೆ ಯಾವತ್ತಾರು ನಾವು ಹೇಳೋದುಂಟ? ಇಲ್ಲವೇ ಇಲ್ಲ. ಮನುಷ್ಯ ಈ ಲೋಕವನ್ನು ಬಿಟ್ಟು ಹೋಗುವಾಗ ತನಗೆ ಉಪಕಾರ ಮಾಡಿದವರಿಗೆಲ್ಲ ಧನ್ಯವಾದ ಹೇಳಬೇಕು ನ್ಯಾಯವಾಗಿ. ಶುಕಮುನಿ ಅದನ್ನೇ ಮಾಡ್ತಾ ಇರುವಂಥದ್ದು. ಮಹಾಪ್ರಸ್ಥಾನಕ್ಕೆ ಹೊರಡುವ ಮುನ್ನ ಪ್ರಕೃತಿ ಮಂಡಲಕ್ಕೆಲ್ಲ ಧನ್ಯವಾದ ಹೇಳ್ತಾ ಇರುವಂಥದ್ದು ನಾವು ಮಾಡಬೇಕು. ಅದು ಶಿಷ್ಟಾಚಾರ. ನಮ್ಮ ಶಿಷ್ಟಾಚಾರ ಹೇಗೂ ಆಯ್ತಲ್ಲ, ಆಂಗ್ಲರ ಶಿಷ್ಟಾಚಾರ ತಗೊಂಡ್ರು ಕೂಡ ಹಾಗೆ ಅಂತ. ಈಗ ಆಂಗ್ಲರೇ ಈ ಭೂಮಿ ಮೇಲಿನ ದೇವತೆಗಳು ಅಂದರೆ ಆಂಗ್ಲರೇ ಅಂತ ಆಗಿರೋದ್ರಿಂದ, ಕಾಶಿ ಅಂದರೆ ಇಂಗ್ಲೆಂಡು ಲಂಡನ್ನೇ ಆಗಿರೋದ್ರಿಂದ ಅವ್ರು ಏನು ಹೇಳ್ತಾರೋ ಅದೇ ಸತ್ಯ ಆಗಿರೋದ್ರಿಂದ, ನೀವು ಅಲ್ಲಿಗೆ ಹೋದರೂ ಕೂಡ ಆಂಗ್ಲರ ಒಂದು ಪದ್ಧತಿ, ಆಂಗ್ಲರ ವ್ಯವಸ್ಥೆಗೆ ಹೋದರೂ ಕೂಡ ಈ ಅಂಶ ಇದೆ ಅಲ್ಲಿ. ಅವರು ಬಹುಶಃ ಅತಿ ಹೆಚ್ಚು ಬಳಸುವ ಪದ ಥ್ಯಾಂಕ್ ಯು, ಅದಿಲ್ಲದೆ ವ್ಯವಹಾರ ಮಾತೆತ್ತಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಸಣ್ಣ ಸಣ್ಣದಕ್ಕೂ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಈ ಇಂಗ್ಲೀಷನ್ನು ಕಲಿಸುವವರು ಕೂಡ ಅದನ್ನು ತುಂಬ ಅಭಿಮಾನದಿಂದ ಹೇಳ್ಕೊಡ್ತಾರೆ ಇಂಗ್ಲೀಷ್ ಭಾಷೆ ಅಂದರೆ ಹಾಗೆ. ಅಲ್ಲಿ ಥ್ಯಾಂಕ್ ಯು ಅನ್ನೋ ಪದವನ್ನು ಮತ್ತೆ ಮತ್ತೆ ಬಳಸ್ತಕ್ಕಂಥ ಪದ್ಧತಿ ಇದೆ ಅಂತ ಹೇಳ್ತಾರೆ. ಅದು ನಮ್ಗೆ ಐದು ನೆನಪಾಗೋಯ್ತು ಅದು ಹೇಳ್ತಿರೋ ಹಾಗೇನೆ. ಬ್ರಿಟಿಷ್ ಅಧಿಕಾರಿ ಕಾರು ಹೂತು ಹೋಗ್ಬಿಟ್ಟಿತ್ತು ರಸ್ತೆಯಲ್ಲಿ ಅಂತ. ಬ್ರಿಟಿಷ್ ಅಧಿಕಾರಿ ಆಂಗ್ಲರ ಆಡಳಿತದ ಕಾಲದಲ್ಲಿ ಬ್ರಿಟಿಷ್ ಅಧಿಕಾರಿಯ ಕಾರು ಹೂತು ಹೋಗ್ಬಿಟ್ಟಿತ್ತು ರಸ್ತೆಯಲ್ಲಿ. ಏನು ಮಾಡೋದು, ಅವನು ಎತ್ತಕ್ಕಾಗಲಿಲ್ಲ. ಅವನು ರೈತ ಬಂದು ಆವತ್ತಿನ ಕಾಲದಲ್ಲಿ, ಅವನು ಇಂಗ್ಲೀಷ್ ಎಲ್ಲ ಗೊತ್ತಿಲ್ಲ, ಬಟ್ ಅದು ಏನೋ ಹೂತು ಹೋಗಿದೆ ಕಾರು ಅಂತ ಅಷ್ಟು ಗೊತ್ತಾಗ್ತಾ ಇದೆ ಅವನಿಗೆ. ಒಂದು ಹೆಲ್ಪಿಂಗ್ ನೇಚರ್, ಸಹಾಯ ಮಾಡೋಕ್ಕೋಸ್ಕರ ಅವನು ಬಂದು ಅದನ್ನ ತಳ್ಳಿ ಮಾಡಿ ಆ ಕಾರನ್ನು ಎತ್ತಿ ಮತ್ತೆ ಓಡೋ ಹಾಗೆ ಅವನು ಸಹಾಯ ಮಾಡಿದಾಗ ಥ್ಯಾಂಕ್ ಯು ಅಂತಂದಂತೆ ಅವನು ಅಧಿಕಾರಿ, ಬ್ರಿಟಿಷ್ ಅಧಿಕಾರಿ ರೈತನಿಗೆ ಥ್ಯಾಂಕ್ ಯು ಅಂತ. ಅವನಿಗೆಲ್ಲ ಬೈದಾಗ ಅನಿಸ್ಬಿಡ್ತು, ಕಾರ್ ಎತ್ತು ಕೊಟ್ಟಿದ್ದಲ್ಲ ಇವನ ಕೈಯಲ್ಲಿ ಬೈಸ್ಕೊಳ್ಳೋದು ಬೇರೆ ಅಂತ. ಸಿಟ್ಟೇ ಬಂತಂತ ನನಗೆ, ನೀ ಥ್ಯಾಂಕ್ ಯು, ನಿಮ್ಮ ಅಪ್ಪ ಥ್ಯಾಂಕ್ ಯು, ನಿಮ್ಮ ಅಜ್ಜ ಥ್ಯಾಂಕ್ ಯು, ನಿಮ್ಮ ವಂಶ ಎಲ್ಲ ಥ್ಯಾಂಕ್ ಯು ಅಂತ. ತಮಾಷೆಗೆ ಅಂದ್ರೆ ಜನರಿಗೆಲ್ಲ ಇಂಗ್ಲೀಷ್ ಬರೆದಿದ್ದ ಕಾಲದಲ್ಲಿ ಈ ಥ್ಯಾಂಕ್ ಯು ಅವಸ್ಥೆ ಏನಿತ್ತು ಅಂತ. ಅವಂತರ ಮಹಾಪ್ರಾಣ ಎಲ್ಲ ಬಂದು ಏನೋ ಬೈದಾಗ ಇದೆ ನೋಡಿದ್ರೆ ಥ್ಯಾಂಕ್ ಯು ಅಂತ ಅವನು ಹೇಳಿದರೆ ಏನೋ ಬೈದಾಗ ಅನಿಸಿರ್ಬೇಕು ಅವನಿಗೆ ಅಂತ. ಅವನ ಮುಖ ಮೊದಲೇ ಕೆಂಪು ಮುಖ ಅದು, ಹಾಗಾಗಿ ತನಗೇನೋ ಬೈದ ಅಂತ ಅನ್ಕೊಂಡ್ಬಿಟ್ಟಿದ್ದ ನಾನು. ಇಡೀ ವಂಶಾವಳಿಯೇನೋ ಥ್ಯಾಂಕ್ ಯು ಅಂತ ಬೈದ್ಬಿಟ್ಟಂತೆ ಅವನದ್ದು, ಆ ಬ್ರಿಟಿಷ್ ಅಧಿಕಾರಿ ಅಂತ. ಅವರೆಲ್ಲ ಆ ಒಂದು ಕಲ್ಚರ್ ಇದೆ ನೋಡಿ, ಥ್ಯಾಂಕ್ ಯು ಅನ್ನೋ ಕಲ್ಚರ್ ಇದೆ. ಚಿಕ್ಕ ಚಿಕ್ಕದಕ್ಕೂ ಥ್ಯಾಂಕ್ ಯು ಅಂತ ಹೇಳಬೇಕು ಯಾರಿಂದಾದ್ರೂ ನಮಗೆ ಉಪಕಾರ ಆದರೆ. ಅದು ನಮ್ಮಲ್ಲಿ ತುಂಬ ಇನ್ನಷ್ಟು ವಿಶೇಷವಾಗಿದೆ. ಕೃತಜ್ಞತೆ ಅನ್ನೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಗುಣ ನಮ್ಮಲ್ಲಿ. ಶಬ್ದವೇ ಚೆನ್ನಾಗಿದೆ. ಕೃತಜ್ಞತೆ ಅಂದರೆ ಮಾಡಿದ್ದು ಗೊತ್ತಿರಬೇಕು ಅಂತ. ಶಬ್ದಕ್ಕೆ ಸೀದಾ ಅರ್ಥ ತಗೊಂಡ್ರೆ ಅಷ್ಟೇ ಇರೋದು. ಕೃತ ಕೃತ ಅಂದರೆ ಡನ್, ವಾಟ್ ಈಸ್ ಡನ್, ನಮಗೇನು ಒಳ್ಳೇದು ಮಾಡಲ್ಪಟ್ಟಿದೆಯೋ ಬೇರೆಯವರಿಂದ ಅದು ಕೃತ. ಕೃತಜ್ಞ ಅಂದರೆ ಅದನ್ನು ಬಲ್ಲವನು ಅಂತ. ನನಗೆ ಇಂಥವನಿಂದ
ಇಂತಹದ್ದೊಂದು ಒಳ್ಳೇದಾಗಿದೆ ಅನ್ನೋದು ಅವನಿಗೆ ಗೊತ್ತು ಅಂತ. ಆಮೇಲೆ ಮುಂದಿನದೆಲ್ಲ ತನಗೆ ಅಂದರೆ ಅದು ಬೇಸಕ್ಕಿದು. ಇದೊಂದು ಇದ್ರೆ ಆಗ ಒಂದು ಒಂದು ಧನ್ಯವಾದ ಹೇಳುವಂಥದ್ದು, ಪ್ರತ್ಯುಪಕಾರ ಮಾಡುವಂಥದ್ದು ಇದೆಲ್ಲ ಬರ್ಬೋದು. ಅದು ಮುಂದಿನ ಹೆಜ್ಜೆಗಳು. ಮೂಲ ಬೀಜ ಯಾವುದು ಅಂದರೆ ಗೊತ್ತಿರಬೇಕು. ಗೊತ್ತೇ ಇರೋದಿಲ್ಲ. ಯಾರಾದರೂ ಒಳ್ಳೇದು ಮಾಡಿದರೆ ನಮಗೆ ಅದು ನಮಗೆ ಗೊತ್ತೇ ಇರೋದಿಲ್ಲ, ಮರ್ತೇ ಹೋಗಿರುತ್ತೆ. ಒಂದು ಸಣ್ಣ ತೊಂದರೆ ಆಗಿದ್ದರೂ ನಮಗದು ಮರೆಯೋದೇ ಇಲ್ಲ. ಹಾವಿನ ದ್ವೇಷ 12 ವರ್ಷ, ಆದರೆ ಮನುಷ್ಯನದ್ದು ಅದಕ್ಕಿಂತ ಬಹಳ ಜಾಸ್ತಿ, ಎಷ್ಟೋ ಜಾಸ್ತಿ ಅಂತ. ಹಾಗಾಗಿ ಎಷ್ಟೋ ಕಾಲ ಕೆಲವರು ಇರ್ತಾರೆ ನೋಡಿ, ಒಂದು ಸಣ್ಣ ಮಾತು ನೀವು ಅವ್ರಿಗೆ ಹೇಳಿದರೆ ಅದವ್ರು ಮರೆಯದೆ ನೆನ್ಪಿಟ್ಟುಕೊಂಡು ಇನ್ನೊಂದು 20 ವರ್ಷದ ನಂತರ ಅವರು ಅವತ್ತು ನೀನು ಹಂಗೆ ಹೇಳಿದ್ದೆ ನನಗೆ ಅಂತ. ಯಾವುದೋ ಕಾಲದಲ್ಲಿ ಅಷ್ಟರ ಮೇಲೆ ಕಾಲಚಕ್ರ ತಿರುಗಿ 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 ಎಲ್ಲ ತೊಳೆದೋಗಿದೆ, ಆದರೆ ಅವ್ರು ಮಾತ್ರ ಅಲ್ಲೇ ಇರ್ತಾರೆ, ಅದನ್ನು ಮರೆಯೋದಿಲ್ಲ ಅಂತ. ಅದು ರಾಮನ ಗುಣವನ್ನು ಹೇಳಬೇಕಾದ್ರೆ ತುಂಬ ಬೇರೆ ಥರ ಹೇಳ್ತಾರೆ. ನಸ್ಮರತ್ಯಪಕಾರಾಣ ಶತಮಪ್ಯ ಆತ್ಮವತ್ತಯ. 100 ಅಪಕಾರ ಇದ್ದರೂ ಕೂಡ ಒಂದು ನೆನ್ಪಿಟ್ಕೊಳ್ಳೋದಿಲ್ಲ. ಇನ್ನೊಬ್ಬರ 100 ಅಪಕಾರಗಳು, 100 ಬಾರಿ ದ್ರೋಹ ಮಾಡಿದ್ದಾರೆ, ತೊಂದರೆ ಮಾಡಿದ್ದಾರೆ, ಅದು ಅವನಿಗೆ ನೆನಪಿಲ್ಲ. ಅದು ನಸ್ಮರತಿ, ಸ್ಮರಿಸೋದಿಲ್ಲ. ಅಪಕಾರಾಣ ಶತಮಪಿ ಆತ್ಮವತ್ತಯ, ಯಾಕೆಂದರೆ ಸಂಯಮ ಇದೆ, ಮನಸ್ಸಿನ ಮೇಲೆ ನಿಯಂತ್ರಣ ಇದೆ. ಇದು ನೆನ್ಪಿಟ್ಕೋ, ಇದನ್ನ ಮರಿ ಅಂತ ಸೂಚನೆ ಕೊಡೋ ಶಕ್ತಿ ಇದೆ ಮನಸ್ಸಿಗೆ. ನಮ್ಮದು ಉಲ್ಟ, ನೆನ್ಪಿಟ್ಕೊಳ್ಬೇಕಾದೆಲ್ಲ ಮರ್ತೋಗಿರುತ್ತೆ, ಮತ್ತು ಮರಿಬೇಕಾಗಿದ್ದು ತಪ್ಪದೆ ನೆನಪಾಗತ್ತೆ. ಅದು ಮಂಗನ ಔಷಧ, ಮಂಗನ ನೆನಪು ಮಾಡ್ಕೊಳ್ಳದೆ ಔಷಧ ಕುಡಿಬೇಕು ಅನ್ನೋ ಕತೆ ಇದೆಯಲ್ಲ. ರಾಜನಿಗೆ ಬೊಕ್ಕ ತಲೆ ಹೋಯಿತು, ಯಾರೋ ರಾಜನಿಗೆ ಒಳಗೂ ಏನೂ ಇರಲಿಲ್ಲ, ತಲೆ ಒಳಗೂ ಏನಿರಲಿಲ್ಲ ರಾಜನಿಗೆ, ಮೊದಲೇ ಇರಲಿಲ್ಲ ತಲೆ ಒಳಗೆ ಮಿದುಳು ಇದ್ರೆ ಸುಮ್ಮನೆ ಒಂದು ಮಿದುಳು ಅನ್ನೋದು ಮಾಂಸ ಖಂಡವಾಗಿತ್ತು ಅಷ್ಟೇ, ಹೊರತು ಅಲ್ಲಿ ಬುದ್ಧಿ ಏನೂ ಇರಲಿಲ್ಲ. ಹೊರಗೂ ಉದುರೋಯ್ತು ಪೂರ್ತಿ. ಕೆಲಸತ್ತಿ ಹೇಳ್ತಾರೆ ಈ ಬೊಕ್ಕ ತಲೆ ಅಂದ್ರೆ ಒಳಗಡೆ ತುಂಬ ಇದೆ ಅಂತ ಅರ್ಥ ಅಂತ. ಹಾಗಾಗಿ ತುಂಬ ಒಳಗೆ ಕೆಲಸ ನಡೆದು ನಡೆದು ಹೀಟಾಗಿ ಹೊರಗಡೆ ಎಲ್ಲ ಉದುರೋಗಿದೆ ಅಂತ. ಅವು ಬಿಳಿ ಆಗೋದು ಅಂದರೆ ಒಳಗಿರುವ ಜ್ಞಾನದ ಬಣ್ಣ ಬಿಳಿ ಅಂತ ಆ ಥರದೊಂದು ಒಂದು ಒಪ್ಪಂದ ಅದು, ಪ್ರಾಚೀನ ಕಾಲದ ಒಪ್ಪಂದ. ನಗುವಿನ ಬಣ್ಣ ಬಿಳಿ, ಜ್ಞಾನದ ಬಣ್ಣ ಬಿಳಿ, ಹಾಗೆ ಒಳಗೆ ಜ್ಞಾನ ಹೆಚ್ಚಾಗಿ ಹೆಚ್ಚಾಗಿ ಹೊರಗೆ ತಲೆ ಕೂದಲಲ್ಲೇ ಬಿಳಿ ಆಗೋದು ಅಂತ, ಅಂದರೆ ಜ್ಞಾನವೃದ್ಧನಾಗೋದು ಅಂತ ಅನ್ನೋದಕ್ಕೆ. ಆ ರಾಜನಿಗೆ ಒಳಗೂ ಖಾಲಿ ಹೊರಗೂ ಖಾಲಿ ಆಗ್ಬಿಡ್ತು, ಕೂದಲೆಲ್ಲ ಉದುರೋಯ್ತು. ಅದಕ್ಕೆ ರಾಜವೈದ್ಯನ ಕರೆದು ಹೇಳಿದಂತೆ, ಕೂದಲು ಬರ ಹಂಗೆ ಮಾಡು ಅಂತ. ಅಷ್ಟೇ ಆದರೂ ಚಿಂತೆ ಇರಲಿಲ್ಲ, ಇಲ್ಲದಿದ್ರೆ ನಿನ್ನ ತಲೆನೇ ಹೋಗುತ್ತೆ ಅಂತ. ನನ್ನ ತಲೆಯಲ್ಲಿ ಕೂದಲು ಬರದೇ ಇದ್ದರೆ ನಿನ್ನ ತಲೆನೇ ಹೋಗುತ್ತೆ, ನಿಂತು ಏನು ಮಾಡ್ತೀನಿ ನೋಡು ಅಂತ. 3 ದಿನ ಬೇರೆ ಟೈಮ್ ಕೊಟ್ಟಿದ್ದಂತೆ, 3 ದಿನದೊಳಗಡೆ ಬಂದು ಹೇಳಬೇಕು ಉತ್ತರಾಯಣ ಏನಂತ. 2 ದಿನ ಪಾಪ ನಿದ್ದೆ ಎಲ್ಲ ಕಳೆದು ಅವನು, 3ನೇ ದಿನ 2ನೇ ದಿನ ರಾತ್ರಿನೇ ಗುರುಗಳಿದ್ದಲ್ಲಿ ಹೋದಂತೆ, ಏನಾದರೂ ಬಚಾವ್ ಮಾಡಿ ನನ್ನನ್ನು ಅಂತ. ಗುರುಗಳಿದ್ದಲ್ಲಿ ಹೋದಾಗ ಗುರುಗಳು ಹೇಳಿದಂತೆ, ಚಿಂತೆ ಮಾಡಬೇಡ, ನಾನೇ ಬರ್ತೇನೆ, ಅದಕ್ಕೆ ಚಿಕಿತ್ಸೆ ಮಾಡೋಣ ಅಂತ. ಅದು ಚಿಕಿತ್ಸೆ ಮಾಡಬೇಕಾಗಿರೋದು ಬೊಕ್ಕ ತಲೆಗಲ್ಲ, ಒಳಗೆ ಖಾಲಿ ಆಗಿದೆಯಲ್ಲ ಅದಕ್ಕೆ ಚಿಕಿತ್ಸೆ ಮಾಡಬೇಕಾಗಿರೋದು, ಮೂರ್ಖತನಕ್ಕೆ ಚಿಕಿತ್ಸೆ ಮಾಡಬೇಕಾಗಿರೋದು. ನಾ ಬರ್ತೇನೆ ಅಂತ ಗುರುಗಳು ಬಂದು ರಾಜನ ಬಳಿ ಹೇಳಿದ್ರಂತೆ, ಔಷಧ ಕೊಡ್ತೇನೆ ನಾನು, ನೆನ್ಪಿಡಿ ಕೂದಲು ಬರದೇ ಇದ್ರೆ ನಿಮ್ಮ ತಲೆ ಹೋಗುತ್ತೆ ಅಂತ. ಆಗಲಿ ಅವಶ್ಯ ಆಗಲಿ, ಆದರೆ ನಂದು ಒಂಚೂರು ನಿಯಮ ಇದೆ, ತಗೊಳ್ಬೇಕಾದ್ರೆ ನಿಯಮ ಇದೆ. ನೀವು ಔಷಧ ತಗೋಬೇಕಾದ್ರೆ ಮಂಗನ ನೆನ್ಪು ಮಾಡ್ಕೋಬಾರ್ದು, ಮಂಗನ ನೆನ್ಪು ಮಾಡಿಕೊಂಡ್ರೆ ಔಷಧ ವರ್ಕ್ ಆಗೋದಿಲ್ಲ ಅದು ಅಂತ. ಹಾಗಾಗಿ ಆ ರೀತಿ ಔಷಧ ತಗೋಬೇಕು, ಅದೊಂದು ನಿಯಮ ಇದೆ, ಅದಕ್ಕೆ ಏನು ಬಿಡಿ ಆಗಲಿ ಅಂತ. ರಾಜನಿಗೆ ಅದೊಂದು ಭಾಳ ದೊಡ್ಡ ವಿಷಯ ಅಂತಲೇ ಅನಿಸಲಿಲ್ಲ. ಆದರೆ ಅವನು ಔಷಧದ ಬಾಟ್ಲಿ ಕೈ ಹಾಕಿದ ಕೂಡಲೇ ಹೇಳಿದ್ದೇ ಆಗಿದೆಯಲ್ಲ ನೆನಪು, ಮಂಗನ ನೆನಪು ಮಾಡ್ಕೊ ಅದೇ ನೆನಪಾಗೋದು ಅಂತ. ಅದು ಆಗಲೇಬೇಕು ಅಂತ, ಅದು ನ್ಯಾಚುರಲ್ ಅದು ಅಂತ. ಮಂಗನ ನೆನಪಾಗದೆ ಇರೋದಿಲ್ಲ ಆ ಸಮಯದಲ್ಲಿ, ಹಾಗಾಗಿ ಮುಟ್ಟಿದ ಕೂಡಲೇ ಮಂಗನ ನೆನಪಾಗೋದು ಅಂತ ಇಟ್ಬಿಡ್ತೇನಂತೆ. ಹೀಗೆ ರಾಜವೈದ್ಯರ ತಲೆ ಮತ್ತು ಅವರು ಗುರುಗಳ ತಲೆ ಎರಡು ಕೂಡ ಉಳಿತು ಅಂತ ಹೇಳ್ತಾರೆ ಆ ರೀತಿಯಲ್ಲಿ. ಹೀಗೆ ಮತ್ತೆ ಒಳಗೂ ಖಾಲಿಯಾದಾಗ ಈ ಥರ ಆಗ್ಬಿಡ್ತದೆ. ಪರಿಹಾರ ಇಲ್ದರ ಪರಿಹಾರ ಮಾಡೋದ್ರೆ ಇಲ್ಲಿಂದ ಪರಿಹಾರ ಮಾಡೋದು ಅಂತ, ಪರಿಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಮನುಷ್ಯ ಆ ಕೃತಜ್ಞತೆ ಏನಂದ್ರೆ ನೆನ್ಪಿಟ್ಕೊಳ್ಬೇಕಾದ್ರೆ ನೆನ್ಪಿಟ್ಕೊಳ್ಳದೆ ಅದನ್ನೇ ಹಿಡಿದು ಆ ಮಂಗನನ್ನು ಮರಿಬೇಕಾಗಿತ್ತು ಅವನು ಔಷಧ ತಗೊಳ್ಳೋ ಹೊತ್ತಿಗೆ, ಆದರೆ ಅದೇ ನೆನಪಾಗ್ತಾ ಇದೆ ಮಂಗನದ್ದೇ. ಹಾಗೆ ನಮಗೆ ಸಂಧ್ಯಾ ವಂದನೆ ಮಾಡಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ, ಭಜನೆ ಮಾಡಬೇಕಾದ್ರೆ ಅದೆಲ್ಲ ನೆನಪಾಗೋದು, ಬೇಡದೇ ಇರೋದಿಲ್ಲ. ಕೆಲಸಗಳಲ್ಲಿ ನೆನಪಾಗ, ಕೆಲಸ ಮಾಡೋ ಹೊತ್ತಲ್ಲಿ ಮರ್ತೋಗೋದು, ಅದು ನೆನಪಾಗೋದಿಲ್ಲ ಅಂತ. ಹಾಗೆ ಆದರೆ ಉಪಕಾರದ ವಿಷಯ ಬಂದಾಗ ರಾಮ ಹೇಗೆ ಅಂದರೆ, ಕಥಂಚಿತ್ ಉಪಕಾರೇಣ ಕೃತೇ ಅನೇಕೇನ ತುಷ್ಯತಿ. ಒಂದೇ ಒಂದು ಉಪಕಾರವಾದರೂ ಅದು ಬೇಕು ಅಂತ ಮಾಡಿದ್ದಲ್ಲ, ಅಕಸ್ಮಾತ್ತಾಗಿ ಉಪಕಾರ ಆಗೋಗಿದ್ದಷ್ಟೇ, ಉಪಕಾರ ಮಾಡಬೇಕು ಅಂತ ಮಾಡಿದ್ದಲ್ಲ. ಕಥಂಚಿತ್ ಹೇಗೋ ಒಂದು ಉಪಕಾರ ಯಾರೋ ಒಬ್ಬರಿಂದ ಆಗಿ ಹೋಗಿದೆ, ಅವನ ಕೈಯಿಂದ ಆಯಿತು ಅಂತಷ್ಟೇ ಇದ್ದರೂ ಕೂಡ ತುಷ್ಯತಿ, ತುಂಬ ಸಂತೋಷ ಪಡೋನು, ನೆನ್ಪಿಟ್ಕೊಳ್ಳೋನು ಅದನ್ನು.
ಕೃತಜ್ಞತೆ ಅನ್ನೋದು ಅಷ್ಟು ದೊಡ್ಡ ಗುಣ ನಮ್ಮಲ್ಲಿ. ರಾಮನಂತವರು ಅದನ್ನು ನಡೆದು ತೋರಿಸಿದ್ದಾರೆ ಆ ರೀತಿಯಲ್ಲಿ ಕೃತಜ್ಞತೆಯ ಗುಣವನ್ನು. ಸುಗ್ರೀವನ ಮೇಲೆ ಒಂದೇ ಒಂದು ಬಾರಿ ರಾಮನಿಗೆ ಸಿಟ್ಟು ಬಂದಿದ್ದು ಈ ಕೃತಜ್ಞತೆಯ ಇಲ್ಲದೇ ಇರೋ ಕಾರಣಕ್ಕೆ ಅಂತ. ಕೃತಜ್ಞತೆ ಇಲ್ಲದೇ ಇರೋ ವ್ಯವಹಾರ ಸುಗ್ರೀವ ಮಾಡಿದಾಗ ಕೋಪ ಬಂತು ರಾಮನಿಗೆ. ಒಪ್ಪಂದವೇ ಆಗಿತ್ತು, ಮೊದಲು ವಾಲಿ ಸಂಹಾರ ಮಾಡಿ ರಾಮ ಕಪಿರಾಜ್ಯವನ್ನು ಸುಗ್ರೀವನಿಗೆ ಕೊಡಿಸಬೇಕು. ಪ್ರತಿಯಾಗಿ ಸುಗ್ರೀವ ಕಪಿಗಳನ್ನು ಎಲ್ಲ ದಿಕ್ಕಿಗೆ ಕಳುಹಿಸಿ ಸಿದ್ಧಾನ್ವೇಷಣೆ ಮಾಡಿಸಿ ಸೀತಾಪ್ರಾಪ್ತಿಗೆ ಸಹಾಯ ಮಾಡಬೇಕು, ಅದು ಒಪ್ಪಂದ. ಈ ಒಂದು ಪೂರ್ವಾರ್ಧ ಆಗಿದೆ, ಸುಗ್ರೀವನ ಕೆಲಸ ಆಗಿದೆ. ಗುಹೆ ಒಳಗೆ ಹೋಗಿ ವಿಶ್ರಾಂತಿ ಮಾಡಿದವನು ಹೊರಗೆ ಬರಲೇ ಇಲ್ಲ. ಮತ್ತೆ ವಿಶ್ರಾಂತಿ ಅಂದರೆ ವಿಶ್ರಾಂತಿ ಅಲ್ಲ, ಅದು ಮಕಾರಗಳಲ್ಲಿ ಬದುಕನ್ನು ಕಳೆದ ಒಳಗಡೆಗೆ ಅಂತ. ಮದ್ಯ, ಮಾನಿನಿ ಇಂಥದ್ರಲ್ಲಿ ಇನ್ನೂ ಇದೆ ಏನೇನು ಆ ಮಕಾರಗಳಲ್ಲಿ ಎಲ್ಲವನ್ನು ಮರೆತುಬಿಟ್ಟ. ಆಗ ರಾಮ ಹೇಳಿದ್ದು, ಅವನು ಮಾ ವಾಲಿ ಪಥಮನ್ವಗಾಹ ನಚ ಸಂಕುಚಿತ ಪಂಥಾಹ, ವಾಲಿ ಹೋದ ದಾರಿಯನ್ನು ಮುಚ್ಚಲಾಗಿಲ್ಲ, ಅದು ಈಗಲೂ ತೆರೆದೇ ಇದೆ. ನೀನು ನಿನ್ನ ಮಾತಿಗೆ ನೀನು ಮುಟ್ಟುಕೊಳ್ಳದೇ ಇದ್ರೆ, ನಿನ್ನ ಮಾತಿಗೆ ನೀನು ಇಲ್ಲದೇ ಇದ್ರೆ ವಾಲಿ ದಾರಿ ನಿನಗೂ ತೆರೆದಿದೆ. ಅಷ್ಟು ಕಠೋರವಾದ ಮಾತನ್ನು ರಾಮ ಸುಗ್ರೀವನಿಗೆ ಹೇಳ್ಕಳಿಸ್ತಾನೆ ಆ ಸಮಯದಲ್ಲಿ. ಕಾರಣ ಏನಂದರೆ ಕೃತಜ್ಞತೆ, ಅದಿಲ್ಲದೆ ಇದ್ರೆ ರಾಕ್ಷಸರು ಕೂಡ ಅವನ ಮಾಂಸ ತಿನ್ನೋದಿಲ್ಲ. ಅವನು ಸತ್ತರೆ ಶವ ಆದರೆ ಶವಭಕ್ಷಕರಾದ ರಾಕ್ಷಸರು ಕೂಡ ಈ ಕೃತಜ್ಞರ ಮಾಂಸವನ್ನು ಮುಟ್ಟೋದಿಲ್ಲ ಅಂತವ್ರು. ಅದೇನು ರುಚಿ ಕೆಡ್ತದೋ, ಅದರಲ್ಲಿ ಏನು ವ್ಯತ್ಯಾಸ ಆಗ್ತದೋ ಆ ಮಾಂಸಕ್ಕೆ ಗೊತ್ತಿಲ್ಲ. ಆದರೆ ಕೃತಜ್ಞರ ಮಾಂಸವನ್ನು ರಾಕ್ಷಸರು ತಿನ್ನೋದಿಲ್ಲ ಅಂತ ರಾಮ ಹೇಳ್ತಾನೆ. ತಾನ್ ಮೃತಾನಪಿ ಕ್ರವ್ಯಾದಾಹ ಕೃತಜ್ಞಾನ್ ನೋಭಪುಂಜತೆ. ಸತ್ತರೂ ಕೂಡ ಅವರನ್ನು ಕ್ರವ್ಯಾದರು ಅಂದರೆ ಬರೀ ರಾಕ್ಷಸರು ಮಾತ್ರ ಅಂತಲ್ಲ, ಮಾಂಸಾಶಿ ಪ್ರಾಣಿಗಳು ಕೂಡ ಅವು ಈ ಮಾಂಸಕ್ಕೆ ಆಗುವಾಗ ಏನೋ ಆಗ್ತದೆ ಅವರಿಗೆ ಅಂತ, ಇದು ತಿನ್ನಬಾರ್ದು ಅಂತ ಅನಿಸ್ತದೆ ಅಂತ, ಅಷ್ಟು ಅವನು ನಿಂದೆನಾಗ್ತಾನೆ ಅಂತ. ಆ ಗುಣ ಬೇಕು ಅಂತ. ಹಾಗಾಗಿ ನಾವು ಹೋಗುವಾಗಾದರೂ ಕೊನೆ ಪಕ್ಷ ಎಲ್ಲವನ್ನೂ ನೆನಪು ಮಾಡ್ಕೋಬೇಕು, ನಮ್ಗೆ ಯಾರು ಏನು ಒಳ್ಳೇದು ಮಾಡಿದರು ಜೀವನದಲ್ಲಿ. ಈಗ ನಮ್ಮ ತಂದೆ ತಾಯಿ ಉದಾಹರಣೆಗೆ, ಅವ್ರು ನೆನಪು ಮಾಡ್ಕೊಳ್ಬೇಕು ನಾವು, ಅವ್ರು ಏನು ಮಾಡಿದ್ರು ನಮಗೆ. ಅವ್ರದ್ದು ಹೇಗಿದೆ ಅಂದರೆ, ತಂದೆ ತಾಯಿ ಇದ್ದು ಆಮೇಲೆ ಏನೂ ಮಾಡಿದ್ರು ಚಿಂತೆ ಇಲ್ಲ ಅಂತ. ಹುಟ್ಟಿದ ಮೇಲೆ ಅವ್ರು ನಮಗೆ ಏನೂ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಹುಟ್ಟಿದ ಮೇಲೆ ಮಾಡಿದ್ದೇ ಬರೀ ತೊಂದರೆ ಅಂತ ಅಂದ್ಕೊಂಡ್ರೂ ಕೂಡ ಹುಟ್ಟುವಾಗ ಅವ್ರದ್ದೇನು ಕೊಡುಗೆ ಇದೆ ಅದಷ್ಟಕ್ಕಾಗಿ ಅವ್ರನ್ನ ಮರೆಯೋಕ್ಕಾಗೋದಿಲ್ಲ. ಅಂದರೆ ನಮ್ಮ ಭೂಮಿ ಬರೋಕ್ಕೆ ಅವ್ರ ದಾರಿ ಆದರು, ಬರೋಕ್ಕೆ ಆಗ್ತಿರಲಿಲ್ಲ ಇದೇ ಇದ್ರೆ. ಇದು ಮುಕ್ತಿಗೆ ದ್ವಾರ ಭೂಮಿ ಎನ್ನುವುದು, ಬರೋಕ್ಕೆ ಅವ್ರ ದ್ವಾರವಾದರು ಅದಷ್ಟೇ ಕಾರಣಕ್ಕೆ ನಾವು ಅವರನ್ನು ಎಂದೆಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರನ್ನು ಹೆಜ್ಜೆ ಹೆಜ್ಜೆಗೂ ನೆನಪು ಮಾಡ್ಕೋಬೇಕು ನಾವು ಎಲ್ಲ ಸಮಯದಲ್ಲೂ. ಅದು ರಾಮ ಹೇಳುವಾಗ ಪ್ರತ್ಯಕ್ಷಂ ದೈವತಂ, ಸೀತೆ ಹೇಳ್ತಾನೆ ರಾಮ ಕಾಡಿಗೆ ಹೋಗೋ ಸಮಯದಲ್ಲಿ ದಶರಥನ ಮಾತಿಗೋಸ್ಕರ ಕಾಡಿಗೆ ಹೋಗ್ತಾ ಇದ್ದಾನಲ್ಲ ದಶರಥ ಕೈಕೇಯಿ. ಆಗ ಅವನು ಸೀತೆಗೆ ಹೇಳುದದೆ, ಇದು ನೋಡು ಸೀತೆ, ತಂದೆ ತಾಯಿ ಗುರು ಅನ್ನೋದು ಕಣ್ಣಿಗೆ ಕಾಣೋ ಮೂರು ದೇವರುಗಳು, ಇವರನ್ನು ನಾವು ಏನು ಇವರನ್ನ ಉಪಾಸನೆ ಮಾಡದೆ ಇವರನ್ನು ಸುಪ್ರೀತಗೊಳಿಸ್ದೆ ಬೇರೆ ಯಾವ ದೇವರನ್ನ ದೇವರ ಉಪಾಸನೆ ಮಾಡಿ ಏನು ಫಲ, ಇನ್ನು ಯಾವ ಪೂಜೆ ಯಾವ ಆರಾಧನೆ ಏನು ತಪಸ್ ಮಾಡಿ ಏನು ಪ್ರಯೋಜನ. ಅಪ್ರತ್ಯಕ್ಷವಾದ ಆರಾಧನೆಗಳು ಆಮೇಲೆ, ಮೊದಲು ಪ್ರತ್ಯಕ್ಷವಾದನ್ನು ಮಾಡಬೇಕು. ಇದು ಮೂರು ಪ್ರತ್ಯಕ್ಷ ಅಂತ ರಾಮ ಸೀತೆಗೆ ಹೇಳೋದು, ತಾಯಿ ತಂದೆ ಮತ್ತು ಗುರು ಅಂತ ಈ ಮೂರರ ಬಗ್ಗೆ ರಾಮ ಹೇಳ್ತಾನೆ. ಹಾಗಾಗಿ ಅವ್ರು ಹೇಳಿದ್ರು ನಾವು ಕಾಡಿಗೆ ಹೋಗಬೇಕು, ಏನು ಹಿಂದೆ ಮುಂದೆ ಯೋಚನೆ ಮಾಡಿದ್ದೇನೆ ಮಾಡ್ಬೇಕು ನಾವು ಅದನ್ನು ಅನ್ನೋ ಮಾತನ್ನು ರಾಮ ಹೇಳ್ತಾನೆ. ಅದೇ ಶಬ್ದವನ್ನು ಇಲ್ಲಿ ಬಳಸ್ತಾ ಇರುವಂಥದ್ದು ಅಂತ, ಭರ್ತೃಹರಿ ಅಂತ. ಹೋಗಬೇಕಾದ್ರೆ ಮಾತರ ಮೇದಿನಿ, ತಾಯಿ ಭೂಮಿ, ತಂದೆ ಗಾಳಿ, ತಾತ ಮಾರುತ, ಸಖೆ ತೇಜ, ಅಗ್ನಿಯೇ ಸ್ನೇಹಿತ ನೀನು, ಜಲವೇ ನೀನು ಸುಬಂಧು, ಹಾಗೆ ಆಕಾಶವೇ ನೀನು ಸಹೋದರ, ಈ ಥರದ ಹತ್ತಿರದ ಸಂಬಂಧಗಳನ್ನು ಪ್ರಸ್ತಾಪ ಮಾಡ್ತಾನೆ. ನಮ್ಮ ಜೀವನದಲ್ಲಿ ನಮ್ಮ ಯಾವುದನ್ನು ಹತ್ತಿರ ತಂದ್ಕೊಂಡು ಇಟ್ಕೊಂಡಿರ್ತೇವೆ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಸ್ನೇಹಿತ, ಹಾಗೆ ಅಂತ ಆ ಸ್ಥಾನದಲ್ಲಿ ಇದನ್ನು ಇಟ್ಟಿದ್ದಾರೆ ಬಲ್ಲವರು. ಅವ್ರದ್ದೆಲ್ಲ ನೆನಪು ಮಾಡ್ಕೊಳ್ಬೇಕು ಅಂತ. ನಾವು ಮಾಡ್ಕೊಳ್ತೇವ ಅಂತ ನಾವು ಕೇಳೋದು, ನಮ್ಮ ಇಡೀ ಜೀವಮಾನದಲ್ಲಿ ನಾವು ಮಾಡ್ಕೊಳ್ಳೋದಿಲ್ಲ ಅದನ್ನು. ಪ್ರಕೃತಿ ನಮಗೆ ಮಾಡುವ ಉಪಕಾರವನ್ನು ನಮ್ಮ ಉಪಕಾರ ಆಗಿದೆ ಅಂತಲೇ ಅನ್ಕೊಳ್ಳೋದಿಲ್ಲ. ಕೃತಜ್ಞ ಅಲ್ಲ ನಾವು ಅಂತ, ಅದಲ್ಲ ಅಂತ. ಕೃತಜ್ಞ ಅನ್ಬೇಕಾದ್ರೆ ಬಲ್ಲವನಾಗಿರ್ಬೇಕು ಅಂತ. ಇದರಿಂದ ಇದಾಗಿದೆ ನನಗೆ, ಇಂತಿಂಥದ್ದು ಇಂತಿಂಥ ಉಪಕಾರವನ್ನು ಮಾಡಿದೆ. ಕಣ್ಣಿಗೆ ಕಾಣುವ ಉಪಕಾರಗಳು ತುಂಬ ಇದೆ, ಕಾಣದಿರೋ ಉಪಕಾರಗಳು ಅಸಂಖ್ಯಾತ, ಪಂಚಭೂತಗಳದ್ದು ಎಲ್ಲವೂ ಅದರಿಂದಲೇ ತನ್ಬೋದು ನಾವು. ಆದರೆ ಪ್ರತ್ಯಕ್ಷ ಕಾಣುವಂಥದ್ದು ನಾವಾಗಲೇ ಹೇಳಿದಾಗ ನಿಲ್ಲಲು ನೆಲೆ, ನೆಲ ಅಲ್ವಾ, ನಿಲ್ಲಲು ನೆಲೆ ನೆಲ, ಅಲ್ಲಿಯೇ ನಮ್ಮದೆಲ್ಲ ಹುಟ್ಟು ಬದುಕು ಸಾವು ಎಲ್ಲ ಸಾಧನೆಗಳು ಎಲ್ಲ ಅಲ್ಲೇ.
ಅನ್ನ ಕೂಡ ಅದೇ ಕೊಡುತ್ತೆ. ಬದುಕೋದಕ್ಕೆ ಅನ್ನ ಕೂಡ ಅದೇ ಕೊಡುತ್ತೆ. ಅಲ್ಲಿಂದ ಬೆಳಿಬೇಕು ಮನುಷ್ಯ, ಇನ್ನೇನು ತಿನ್ನಕಾಗತ್ತೆ? ಅಲ್ಲಿಂದ ಬೆಳೆದಿದ್ದು ಮಾತ್ರ ತಿನ್ಬೋದು ಮನುಷ್ಯ. ಈ ಎರಡೇ ಸಾಕು ಒಂದು, ಎಷ್ಟು ಮುಖ್ಯವಾಗಿರುವಂತಹ ಸಂಗತಿಗಳು. ಕೊನೆಗೆ ಅಲ್ಲೇ ಸೇರಬೇಕು, ಹೋಗಿ ಭೂಮಿನ ಜಾಗ ಕೊಡಬೇಕು ನಮಗೆ ಕೊನೆಯಲ್ಲಿ. ಅದು ಯಾರು ಹೇಳಿದಂತಲ್ಲ, ಬಹಳ ಗರ್ವದಿಂದ ಭೂಮಿಗೆ ನಿನ್ನ ಬೆಲೆ ಕೊಟ್ಟು ಕೊಳ್ತೇನೆ ನಾನು ಅಂತ ಹೇಳಿದಂತಲ್ಲ, ರೂಪಾಯಿ ಬಿಸಾಕಿ ನಿನ್ನ ಕೊಳ್ತೇನೆ ಅಂತ. ಅದಕ್ಕೆ ಭೂಮಿ ತುಂಬ ಪ್ರೀತಿಯಿಂದ ಮೆಲುದನಿಯಲ್ಲಿ ಹೇಳಿದೆ ಅಂತ, ನಿನ್ನ ಏನು ಕೊಡದೆ ನಿನ್ನನ್ನು ನಾನು ತಗೊಳ್ತೇನೆ. ಒಂದು ದಿವಸ ಕೊನೆಗೆ ಒಂದು ದಿವಸ ಏನೊಂದು ರೂಪಾಯಿಯೂ ಕೊಡದೆ ನೀನನ್ನು ತಗೋತೇನೆ ನಾನು ಅಂಥದ್ದು ಅಂತ ಭೂಮಿ ಅಲ್ಲೇ ಹೋಗ್ಬೇಕಾಗಿದೆಯಲ್ಲ ಕೊನೆಗೆ. ಹಾಗೆ ಅಂತ ಭೂಮಿ ಜಲ ಅಂದ್ರೆ ನಮ್ಗದನ್ನ ಕಲ್ಪನೆ ಮಾಡ್ಕೊಳಕಾಗೋದಿಲ್ಲ. ಬಾಯಾರ ನೀರು ಸಿಗದ ಒಂದು ಸ್ಥಿತಿ ಇದೆಯಲ್ಲ, ಅಥವಾ ನೀರು ಸಿಗದಾಗ ಬಯಾರಕ್ಕೆ ಹೆಚ್ಚುವಂತ ಸ್ಥಿತಿ, ಅದನ್ನು ಕಲ್ಪನೆ ಮಾಡಿದ್ರೆ ಕಷ್ಟ ಆಗ್ಬಿಡ್ತದೆ. ಈಗಲೇ ಬಯಾರಕ್ಕೆ ಶುರು ಆಗ್ಬಿಡ್ತದೆ. ಮರುಭೂಮಿ ನೆನಪು ಮಾಡ್ಕೊಂಡ್ರೆ ಸಾಕು ಅಂತಿರ್ತೀವಿ, ನೀರಿಲ್ಲದೆ ಇರೋ ಸ್ಥಿತಿ ನೆನಪು ಮಾಡ್ಕೊಂಡ್ರೆ ಆಗಲೇ ಬಯಾರಿಕೆ ಆಗ್ತದೆ ನಮಗೆ. ಅಂಥ ಜಲ ನೀರಿಗಿಂತ ರುಚಿಯಾದ ಪೇಯವೇ ಇಲ್ಲ, ಗೊತ್ತೀರಾ? ನಿಮ್ಮ ನಂಬಿಕೆ ಬರದಿದ್ರೆ ತುಂಬ ಬಯಾರಿಕೆ ಆದಾಗ ನೀರು ಕುಡೀರಿ, ಬಯಾರಿಕೆ ಆಗಿವ್ರೆ ನೀರು ಕುಡಿಬೇಡಿ. ಈ ಆಧುನಿಕವಾದ ಆಧುನಿಕ ವೈದ್ಯಶಾಸ್ತ್ರದವರು ಅವರು ಅಷ್ಟು ನೀರು ಕುಡಿಬೇಕು ಅಂತ ಹೇಳ್ತಾರೆ. ದಿನಕ್ಕೆ 2.5 ಲೀಟರ್ ನೀರು ಕುಡಿಬೇಕು, 3 ಲೀಟರ್ ನೀರು ಕುಡಿಬೇಕು, ಹೀಗೆಲ್ಲ ಹೇಳ್ತಾರೆ. ಕೆಲವು 6 ಲೀಟರ್ ಅಂತ ಹಾಗೆಲ್ಲ ಕುಡಿಯೋರು ನೋಡಿದ್ದೀನಿ ಅದನ್ನ. ಅದು ಹೇಳಿದಂತ ಕುಡಿಯೋರು ಅಂತ. ಆದರೆ ಆಯುರ್ವೇದ ಹೇಳೋದು ನಿನಗೆ ಬಾಯಾರಿಕೆ ಆದ ನೀರು ಕುಡಿಬೇಕು ಅಂತ ಅಷ್ಟೇ, ದೇಹ ಡಿಮಾಂಡ್ ಮಾಡಬೇಕು ಅವಾಗ ನೀರು ಕೊಡು ಅಂತ, ಇಲ್ಲದ ನೀರು ಕುಡಿಬೇಡ ಅಂತ. ದೇಹ ಡಿಮಾಂಡ್ ಮಾಡಿದಾಗ ಮಾತ್ರ ನೀರು ಕುಡಿಬೇಕು ಅಂತ. ಹಾಗೆ ಮಾಡೋದು ನಾವು ಅಂದ್ರೆ ದೇಹ ಬಯಸಿದ್ರೆ ಬೇಕು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಹೇಳಿದ್ರೆ ನೀರು ಕೊಡುವಂಥದ್ದು ಅಂತ. ಅದರಲ್ಲಿ ಒಂದು ಏನಂದ್ರೆ ದೇಹವನ್ನು ಸರಿಯಾಗಿ ಇಟ್ಕೊಂಡ್ರೆ ದೇಹ ಬೇ ಹೇಳುತ್ತೆ ಯಾವಾಗ ಬೇಕು ಎಷ್ಟು ಬೇಕು ಎಷ್ಟು ಬೇಡ ಅಂತ ಹೇಳುತ್ತೆ. ಹಾಳು ಮಾಡಿ ಹಾಕಿದ್ರೆ ವಿಷಯ ಬೇರೆ, ದೇಹದ ವ್ಯವಸ್ಥೆಯನ್ನೇ ಸರಿ ಇಟ್ಕೊಂಡ್ರೆ ಅದೇ ಹೇಳುತ್ತೆ ಅನ್ನೋದಂತು. ಇನ್ನೊಂದು ಹಾಗೆ ಕುಡಿದಾಗ ಆ ನೀರಿನ ಬೆಲೆನೇ ಬೇರೆ, ನೀರಿನ ರುಚಿನೇ ಬೇರೆ. ನೀವು ಬಾಯಾರಿಕೆ ಆದ ನೀರು ಕುಡಿಯ ಅಭ್ಯಾಸ ಇಟ್ಕೊಳ್ಳಿ. ಆ ನೀರು ನಿಮ್ಗೆ ಎಷ್ಟು ಹಿತ ಅನ್ಸುತ್ತೆ ನೋಡಿ, ಎಷ್ಟು ರುಚಿ ಅನ್ಸುತ್ತೆ ನೋಡಿ, ಅಷ್ಟು ರುಚಿಯಾದ ಪೇಯ ಅದು, ಅಷ್ಟು ರುಚಿಯಾದ ಪೇಯ. ಅದಕ್ಕೆ ಸಮಾನವಾದ್ದು ಬೇರೆ ಯಾವುದೂ ಇಲ್ಲ. ಈ ಭೂಮಂಡಲದ ಬೇರೆ ಬೇರೆ ಪೇಯಗಳು ಅದಕ್ಕೆಂದೂ ಸಮಾನ ಅಲ್ಲ. ಅಂಥ ಪೇಯ ಅದು, ಅಂಥ ನೀರು ಅಂತ ನಾವು ಆಗಲೇ ಈ ಮೊದಲು ಹೇಳಿದಾಗ ಇಡೀ ಶರೀರಕ್ಕೊಂದು ಆಕಾರ ಕೊಟ್ಟಿರ್ತಕ್ಕಂಥ ನೀರು. ಯಥಾ ಪ್ರಕಾರ ನಮ್ಗೆ ಅನ್ನ ಬೇಕು ಅಂದ್ರೆ ನೀರು ಬರಬೇಕು, ನೀರಿನ ಮೂಲಕನೇ ಬೆಳಿಬೇಕದು. ಯಾವುದೇ ಧಾನ್ಯವಾಗಲಿ ತರಕಾರಿ ಆಗಲಿ ಹಣ್ಣಾಗಲಿ ಸೊಪ್ಪಾಗಲಿ ನೀರಿನ ಮೂಲಕನೇ ಬೆಳಿಬೇಕು ಅಂದ್ರೆ ಈ ಮಣ್ಣು ನೀರನ್ನೇ ಸೇವಿಸೋದು ನಾವು ಅಂತ. ಅವು ಒಂದು ಚೆಲುವಾದ ರೂಪ ಅಂತಾಳಿ ಪರಿಮಳವನ್ನೆಲ್ಲ ತಾಳಿ ಬರ್ತವೆ ನಮ್ಮ ಬೆಳಿಗ್ಗೆ. ಮಣ್ಣು ನೀರೇ, ಬೇರೆ ಏನೂ ಅಲ್ಲ. ಮತ್ತೇನಿದೆ ಹೇಳಿ ಅದರಲ್ಲಿ? ಇದ್ರ ಗಾಳಿ ಇರಬೇಕು, ಬಿಸಿಲಿರಬೇಕು, ಅದೇ ಪಂಚಭೂತಗಳು ಅಂತ. ಅದೇ ಇದೆ ಅದರಲ್ಲಿ. ಒಂದು ಗಿಡ ಬೆಳೆಯಕ್ಕೆ ಏನು ಬೇಕು? ಇದೇ ಮಾತರ ಮೇದಿನಿ ತಾತ ಮಾರುತ ಸಖೇ ತೇಜ ಸುಬಂಧೋ ಜಲ ಭ್ರಾತರ್ ವ್ಯೋಮ, ಈ 5 ಸೇರ್ಕೊಂಡೇ ಅದು ಬೆಳೆಯುವಂಥದ್ದು ಅಂತ. ಅದನ್ನು ನಾವು ಸೇವಿಸ್ತೇವೆ. ಹಾಗೆ ಗಾಳಿ, ಅದೇ ನೀರಿಲ್ಲದೆ ಆದರೂ ನೀವು 2 ದಿನ 3 ದಿನ ಎಲ್ಲ ಕಳಿಬೋದೇನೋ, ಭಾಷೆ ಕೆಲವು ದಿನ ಕಳಿಬೋದೇನೋ ನೀರಿಲ್ದೇನೋ. ಇದಿಲ್ಲದೆ ಕಳೆಯೋಕೆ ಆಗಲ್ಲ. ಉಸಿರು ಕಟ್ಟಿ ಎಷ್ಟೊತ್ತಿರ್ತೀರಿ ನೀವು? ಎಷ್ಟೊತ್ತಿರೋಕೆ ಸಾಧ್ಯ? ಹನುಮಂತನ ಮೇಲೆ ವಜ್ರಾಘಾತ ಆದಾಗ, ಇಂದ್ರನ ವಜ್ರಾಘಾತ ಆದಾಗ ಕೋಪ ಬಂದು ಗಾಳಿ ವಾಯುದೇವ ಸ್ಟ್ರೈಕ್ ಮಾಡಿದ್ದಂತೆ, ಚೂರತ್ತು ಅಷ್ಟೇ. ಅಷ್ಟಕ್ಕೆ 3 ಲೋಕವೂ ತಲೆಮಳಿಸ್ತು. ಅಂಥ ಗಾಳಿ ಅದು ತುಂಬ ರುಚಿ, ಗಾಳಿಯು ಕೂಡ ತುಂಬ ಹಿತ. ಅದು ನೀವು ಪ್ರಾಣಾಯಾಮ ಮಾಡೋದು ಅಭ್ಯಾಸ ಮಾಡಿ, ಸಮಾಧಾನವಾಗಿ ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡಿ, ಎಷ್ಟು ಹಿತ ಅನ್ಸುತ್ತೆ ನೋಡಿ. ಉಸಿರು ತಗೊಳ್ಳುವಾಗ ಹೊಟ್ಟೆ ಪೂರ್ತಿ ತುಂಬುವಾಗೆ, ಹೊಟ್ಟೆ ಮುಂದೆ ಬರಬಾರದು, ಅದೇ ಹೊಟ್ಟೆ ತುಂಬುವ ಹಾಗೆ ಉಸಿರು ತಗೋಬೇಕು. ಶ್ವಾಸಕೋಶಗಳು ಪೂರ್ತಿ ತುಂಬುವ ಹಾಗೆ ಉಸಿರು ತಗೋಬೇಕು. ಉಸಿರು ಬಿಡುವಾಗ ಪೂರ್ತಿ ಶರೀರ ಹಗುರಾಗುವ ಹಾಗೆ ಉಸಿರು ಬಿಡಬೇಕು. ಇದು ಎಷ್ಟು ಯಾವಾಗಲಾದರೂ ಬಿಡು ಮಾಡ್ಕೊಂಡು ಮಾಡಿ, ಇಷ್ಟೇ ಆದರೂ ಮಾಡಿ, ನೀವು ಹೇಳಿದಷ್ಟೇ ಆದರೂ ಮಾಡಿ, ನೀವು ಅದ್ರ ಪರಿಣಾಮ ನೋಡಿ ಎಷ್ಟು ಒಂದು ಸುಖ, ಎಷ್ಟು ರುಚಿ ಗಾಳಿ ಅಂದರೆ ಅಂತ. ಆಕಾಶದ ಬಗ್ಗೆ ಮಾತಾಡೋಗೆ ಇಲ್ಲ, ಅವಕಾಶ ಕೊಡ್ತಾ ಇರೋದೆ ಅದು. ನಾವು ಇರೋದೇ ಅಲ್ಲಿ ಆಕಾಶದಲ್ಲಿ, ಭೂಮಿ ಇರೋದೇ ಆಕಾಶದಲ್ಲಿ, ಎಲ್ಲವೂ ಇರೋದೇ ಆಕಾಶದಲ್ಲಿ, ಜಾಗ ಸ್ಪೇಸ್ ಅದು. ಅದಿಲ್ಲ ಏನು ಮುಂದಿನ ಮಾತೇ ಇಲ್ಲ. ಇಂಥ ಪಂಚಭೂತಗಳಿಗೆ ನಾವು ಕೃತಜ್ಞರಾಗಿಲ್ಲ, ನಾವು
ಅವುಗಳ ಉಪಕಾರವನ್ನು ಸ್ಮರಣೆ ಮಾಡ್ತಾ ಇಲ್ಲ. ನಾವು ಮಾಡಬೇಕು. ನೀವು ವೇದ ಮಂತ್ರಗಳನ್ನು ನೋಡಿ, ಎಷ್ಟು ಮಂತ್ರಗಳು ಆವತ್ತಿನ ಕಾಲದ ಜನ ಹೇಗಿದ್ರು ಅಂತ, ಅವರ ಅನುಭವಗಳು ಹೇಗಿದ್ವು ಅಂತ. ಎಷ್ಟು ಮಂತ್ರಗಳು ಅಗ್ನಿಯನ್ನು ಸ್ತುತಿ ಮಾಡ್ತವೆ, ವಾಯುವನ್ನು ಸ್ತುತಿ ಮಾಡ್ತವೆ, ಭೂಮಿಯನ್ನು ಸ್ತುತಿ ಮಾಡ್ತವೆ, ಜಲವನ್ನು ಸ್ತುತಿ ಮಾಡ್ತವೆ. ಆಪೋವ ಇದುಗುಂ ಸರ್ವಂ, ಹೆಂಗೆ ಬಂತು ಶಬ್ದ? ಇದೆಲ್ಲ ಜಲವೇ. ಆಪೋವೈ ಸರ್ವ ದೇವತಾ, ಎಲ್ಲ ದೇವರು ಜಲವೆಂದರೆ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ. ಎಷ್ಟು ರೀತಿಯಿಂದ ಋಗ್ವೇದ ಶುರುವಾಗದೆ ಅಗ್ನಿಮೀಳೆ ಪುರೋಹಿತಂ, ಅಗ್ನಿಮೀಳೆ ಪುರೋಹಿತಂ ಅಂತ ಶುರುವಾಗತ್ತೆ ಅಗ್ನಿಸ್ತುತಿಯ ಮೂಲಕವಾಗಿ. ಈಗ ನೀವು ಈ ಬ್ಯಾಕ್ಗ್ರೌಂಡ್ ಇಲ್ಲದೆ ನೀವು ಅದನ್ನು ವೇದದ ಕಾಮೆಂಟ್ರಿ ಓದಿದರೆ, ಇಂಗ್ಲೀಷಲ್ಲಿ ಕಾಮೆಂಟ್ರಿ ಬರ್ತದಲ್ಲ, ಓದಿದರೆ ಏನಿದು ಅಗ್ನಿಯನ್ನು ಸ್ತುತಿ ಮಾಡೋದು, ವಾಯುವನ್ನು ಸ್ತುತಿ ಮಾಡೋದು, ಏನು ಮೀನಿಂಗ್ಲೆಸ್, ಇವ್ರಿಗೆ ಬೇರೆ ಕೆಲಸ ಇಲ್ಲ ಅಂತ. ಅಂದರೆ ಸ್ತುತಿ ಮಾಡಿದ್ರೆ ಏನಾಗಲ್ಲ ಅನ್ನೋ ಒಂದು ದೃಢತೆ ಇದ್ಬಿಟ್ಟಿದೆ ನಮಗೆ. ಯಾಕೆಂದರೆ ಅಂತಹ ಕನಿಕರುಗಳವ್ರ ಬಗ್ಗೆ ಅಂತ ಭಾವ ಬರೋದು ನಮಗೆ. ಅವರು ಸ್ತುತಿ ಮಾಡದೇ ಇದ್ರೂ ಅವ್ರಿಗೇನು ಅನಿಸೋದಿಲ್ಲ ಅಂದರೆ ನಾವು ಸ್ತುತಿ ಮಾಡೋದೇ ಇಲ್ಲ, ಅವ್ರ ಬಗ್ಗೆ ಒಳ್ಳೆ ಮಾತನ್ನು ಹೇಳೋದೇ ಇಲ್ಲ. ಆದರೆ ಆ ಋಷಿಗಳು ಅವರ ಅನುಭವಗಳು, ಆ ಅನುಭವಗಳು ಶಬ್ದರೂಪ ತಾಳಿ ಬಂದಿದ್ದನ್ನು ಗಮನಿಸಿದರೆ ಅದೆಲ್ಲ ಈ ಥರ, ಅಂದರೆ ಇಡೀ ಪ್ರಕೃತಿಯನ್ನೆಲ್ಲ ನೋಡಿ ಎಷ್ಟು ಒಳ್ಳೇದು ಮಾಡ್ತಾ ಇದ್ದೀರಿ ನೀವು ನಮಗೆ, ನೀವೆಲ್ಲ ಸೇರಿ ಅನ್ನೋ ಭಾವವನ್ನು ಅವರು ತಾಳಿದ್ದಾರೆ. ಶುಕಮನಿ ಭಾವ ಬರುವುದೇ. ಈಗ ನೀವು ನಿಮಗೆ ನಾವು ಕೇಳೋದು, ಶುಕಮನಿ ಮುಕ್ತಿಗೆ ಹೊರಟು ನಿಂತಿರೋದು, ಅಲ್ಲಿ ಯಾರೂ ಇಲ್ಲ. ಶುಕಮನಿ ಜೊತೆಗೆ ಇದ್ದಿದ್ದು ತಂದೆ ಮಾತ್ರ, ವ್ಯಾಸ ಮಹರ್ಷಿಗಳು ಮಾತ್ರ. ಆದರೆ ವ್ಯಾಸ ಮಹರ್ಷಿಗಳು ಇಲ್ಲದ ಸಮಯದಲ್ಲಿ ಶುಕಮನಿ ಮುಕ್ತಿ ನಿರ್ಣಯ ತಗೊಂಡು ಮುಕ್ತಿಗೆ ಹೊರಟಿರುವಂಥದ್ದು. ಈಗ ಇದಕ್ಕೆಲ್ಲ ಧನ್ಯವಾದ ಹೇಳ್ತಾ ಇದ್ದಾರಲ್ಲ, ಯಾರಿಗೆ? ಆಪೃಚ್ಛಾಮಿ ನಗಾನ್ ನಾಗಾನ್ ಗಿರಿಂ ಉರ್ವಿ, ಇಡೀ ಪ್ರಕೃತಿ ಮಂಡಲಕ್ಕೆಲ್ಲ ಕೃತಜ್ಞತೆ ಹೇಳ್ತಾ ಇದ್ದಾರಲ್ಲ, ಯಾರು ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರ? ನಾವು ಕವಿತೆ ಲೇಖನ ಬರೆದಾಗ ಅದು ಅಲ್ಲಿ ಮಾತ್ರ ನಾವು ಕೃತಜ್ಞತೆ ಹೇಳ್ತೇವೆ, ಸ್ತುತಿ ಮಾಡ್ತೇನೋ ಆ ತರಹನ. ಯಾರ ಸಲುವಾಗಿಯೂ ಅಲ್ಲ, ಆತ್ಮಾರ್ಥವಾಗಿ ಎಲ್ಲಕ್ಕೂ ಧನ್ಯವಾದ ಹೇಳ್ತಾ ಇರುವಂಥದ್ದು ಶುಕಮುನಿ, ಎಲ್ಲಕ್ಕೂ ಪ್ರಣಾಮ ಹೇಳ್ತಾ ಇರುವಂಥದ್ದು, ಎಲ್ಲಕ್ಕೂ ಆಪೃಚ್ಛಾಮಿ ಹೋಗಿ ಬರ್ತೇನೆ, ನಿಮ್ಮ ಮಡಲಲ್ಲಿ ನನ್ನನ್ನು ಇಲ್ಲಿವರೆಗೂ ಇಟ್ಕೊಂಡಿದ್ದೀರಿ ನೀವು, ಈಗ ಹೊರಡುವ ಮನಸ್ಸಾಗಿದೆ, ಹೋಗಿ ಬರ್ತೇನೆ ಅನ್ನೋ ಮಾತನ್ನು ಹೇಳಬೇಕಾದ್ರೆ ಅವ್ರು ಜಡ ಅಂತ ಪ್ರಕೃತಿಯನ್ನು ಭಾವಿಸಿರಲೇ ಇಲ್ಲ. ಪ್ರತಿಯೊಂದನ್ನು ಜೀವ ಚೈತನ್ಯ ಅಂತಲೇ ಭಾವಿಸಿದ್ರು ಶುಕಮುನಿ. ಹಾಗಾಗಿ ಆ ರೀತಿ ಮಾತಾಡೋದು, ಆ ರೀತಿ ಮಾತಾಡ, ನಮ್ಮಲ್ಲಿ ಯಾರಾದರೂ ಹಾಗೆ ಮಾತಾಡೋಕೆ ಶುರು ಮಾಡಿದರೆ, ಭೂಮಿಯೇ ಗಾಳಿಗೆ ಏನು ಮಾತಾಡೋಕೆ ಶುರು ಮಾಡಿದರೆ ತಕ್ಷಣ ನಾವು ನಿಮಾನ್ಸಕ್ಕೆ ಸಂಪರ್ಕ ಮಾಡ್ತೇವೆ, ಇವರಿಗೆ ಆಗಿದೆ, ಹಾಗಾಗಿ ಆಗಿದೆ ಪರಿಸ್ಥಿತಿ ಅಂತ. ಉಚ್ಚ ಭಾವಗಳಲ್ಲಿ ಯಾರಾದರೂ ವ್ಯವಹಾರ ಮಾಡಿದರೆ, ಶುದ್ಧ ಭಾವಗಳಲ್ಲಿ ಉಚ್ಚ ಭಾವಗಳಲ್ಲಿ ಯಾರಾದರೂ ವ್ಯವಹಾರ ಮಾಡಿದರೆ ನಮ್ಮ ಪ್ರಕಾರ ಅವರು ನಿಮಾನ್ಸಿಗೆ ಅರ್ಹರು, ಅವರಿಗೆ ಚಿಕಿತ್ಸೆ ಬೇಕು ಅಂತ ಅಂದ್ಕೊಳ್ತೇವೆ. ಅಷ್ಟು ಶುದ್ಧವಾದ ಕಾಲದಲ್ಲಾಗಿದ್ದೇವೆ ಅಂತಂದರೆ, ಶುದ್ಧತೆಯೇ ಗೊತ್ತಿಲ್ಲದ, ಶುದ್ಧತೆಯೇ ಹುಚ್ಚು ಎನ್ನಿಸುವ ಕಾಲದಲ್ಲಿ ನಾವಿದ್ದಾಗ ನಮಗಿದು ಹೇಗೆ ಅರ್ಥ ಆಗಬೇಕು, ಹೇಗೆ ಮನಸ್ಸಿಗೆ ಬರಬೇಕು ನಮಗದು? ಆದರೆ ಮನಸ್ಸಿಗೆ ಬಂದರೆ ಅದು ತುಂಬ ಚೆಂದ. ಹರಿ ರಾಮ್.